ಹಾಯ್ ಗೈಸ್ ವೆಲ್ಕಮ್ ಟು ಕಣ ಚಾಂಪಿಯನ್ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಟ್ವೆಂಟಿ ಫಸ್ಟ್ ಏಪ್ರಿಲ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಗೆಳೆಯರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅತ್ಯಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವಶನ್ ಗೈಸ್ ರವಿಕುಮಾರ್ ದಹಿಯಾ ಹ್ಯಾಸ್ ವಾನ್ ಗೋಲ್ಡ್ ಫಾರ್ ಇಂಡಿಯಾ ಇನ್ ವಿತ್ ಸ್ಪೋರ್ಟ್ ಇವೆಂಟ್ ರವಿಕುಮಾರ್ ದಹಿಯಾ ಇತ್ತೀಚೆಗೆ ಯಾವ ಇವೆಂಟ್ನಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರೆಸ್ಲಿಂಗ್ ಎರಡು ಸಾವಿರದ ಇಪ್ಪತ್ತೊಂದರ ಹಿರಿಯ ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಹದಿಮೂರಿಂದ ಹದಿನೆಂಟರವರೆಗೆ ಕಜಾಕಿಸ್ತಾನದಲ್ಲಿ ನಡೆಯಿತು ಗೈಸ್ ಈ ಕಾರ್ಯಕ್ರಮವು ಈ ಇವೆಂಟು ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನ ಥರ್ಟಿ ಫೋರ್ತ್ ಎಡಿಷನ್ ಆಗಿದೆ ಆ್ಯಂಡ್ಗೈಸ್ ಈ ಇವೆಂಟ್ನಲ್ಲಿ ಭಾರತ ಟೋಟಲ್ ಫೋರ್ಟೀನ್ ಪದಕಗಳನ್ನು ಗೆದ್ದಿದೆ ಹದಿನಾಲ್ಕು ಪದಕಗಳು ಸೊ ಇದರಲ್ಲಿ ಫೈವ್ ಗೋಲ್ಡ್ ತ್ರೀ ಸಿಲ್ವರ್ ಆ್ಯಂಡ್ ಸಿಕ್ಸ್ ಬ್ರಾನ್ಸ್ ಆ್ಯಂಡ್ ಇರಾನ್ ಮತ್ತು ಕಜಾಕಿಸ್ತಾನ್ ಈ ಮೆಡಲ್ಸ್ ಶಾಲೆಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಸೊ ಫ್ರೆಂಡ್ಸ್ ಇಂಡಿಯಾದಿಂದ ಗೋಲ್ಡ್ ಗೆದ್ದವರು ರವಿಕುಮಾರ್ ದಯ್ಯಾ ವಿನೇಶ್ ಪೊಗಟ್ ಸರಿತಾ ಮೋರ್ ಅಂಶು ಮಲಿಕ್ ಆ್ಯಂಡ್ ದಿವ್ಯಾ ಕಾಮ್ರನ್ ನೆಕ್ಸ್ಟ್ ಸಿಲ್ವರ್ ಮೆಡಲ್ ವಿನ್ನರ್ಸ್ ಬಜರಂಗ್ ಪುನಿಯಾ ದೀಪಕ್ ಪುನಿಯಾ ಆ್ಯಂಡ್ ಸಾಕ್ಷಿ ಮಲಿಕ್ ಸೊ ಎರಡು ಸಾವಿರದ ಇಪ್ಪತ್ತೊಂದರ ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಖಜಾಕಸ್ತಾನದಲ್ಲಿ ನಡೆಯಿತು ಸುಮಿತ್ರಾ ಭಾವೆ ಉಪಾಸ್ ರವೆ ರೀಸೆಂಟ್ಲಿ ವಾಸ್ ಅ ಡ್ಯಾಶ್ ಇತ್ತೀಚೆಗೆ ನಿಧನರಾದ ಸುಮಿತ್ರಾ ಭಾವೆ ಪ್ರಸಿದ್ಧ ಡ್ಯಾಶ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಫಿಲ್ಮ್ ಡೈರೆಕ್ಟರ್ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಫಿಲ್ಮ್ ಡೈರೆಕ್ಟರ್ ಆ್ಯಂಡ್ ಮರಾಠಿ ರೈಟರ್ ಸುಮಿತ್ರಾ ಭಾವ್ವೆ ಅವರು ಇತ್ತೀಚೆಗೆ ನಿಧನರಾದರು ಕಾಕರ್ಲಾ ಸುಬ್ಬಾರಾವ್ ಹ್ಯಾಸ್ ಪಾಸ್ಟ್ ರೀಸೆಂಟ್ಲಿ ಹಿ ವಾಸ್ ಅ ಡ್ಯಾಶ್ ಕಾಕರ್ಲಾ ಸುಬ್ಬಾರಾವ್ ಇತ್ತೀಚೆಗೆ ನಿಧನರಾದರು ಅವರು ಪ್ರಸಿದ್ಧ ಡ್ಯಾಶ್ ಆಗಿದ್ದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರೇಡಿಯೋಲಾಜಿಸ್ಟ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕಾಕರ್ಲಾ ಸುಬ್ಬರಾವ್ ಅವರು ಇತ್ತೀಚೆಗೆ ನಿಧನರಾದರು ಎಣ್ಗಾಯ್ಸಿರು ಪ್ರಸಿದ್ಧ ರೇಡಿಯೋಲಾಜಿಸ್ಟ್ ಆಗಿದ್ದರು ಗೈಸ್ ಮೆಡಿಕಲ್ ಕ್ಷೇತ್ರದಲ್ಲಿ ಮಾಡಿದ ಕೆಲಸಕ್ಕಾಗಿ ಇವರು ಟೂ ತೌಸಂಡ್ನಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ವರ್ಲ್ಡ್ ಲಿವರ್ ಡೇ ಈಸ್ ಅಬ್ಸರ್ವ್ ಆನ್ ಡ್ಯಾಶ್ ಎವ್ರಿ ಇಯರ್ ವಿಶ್ವ ಯಕೃತ್ತಿನ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ನೈನ್ಟೀನ್ತ್ ಏಪ್ರಿಲ್ ಯಕೃತ್ತಿನ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಏಪ್ರಿಲ್ ನೈನ್ಟೀನ್ ರಂದು ವರ್ಲ್ಡ್ ಲಿವರ್ ಡೇ ಅನ್ನು ಆಚರಿಸಲಾಗುತ್ತದೆ ಗೈಸ್ ಸ್ಟಡಿ ಆಫ್ ಲಿವರ್ ಇಸ್ ಕಾಲ್ಡ್ ಆಸ್ ಹಿಪ್ಯಾಟಾಲಜಿ

ಭಾರತವು ಹೆಲ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೊಂದರ ಪಟ್ಟಿಯಲ್ಲಿ ಎಂಬತ್ನಾಲ್ಕನೇ ಸ್ಥಾನದಲ್ಲಿದೆ ಏಯ್ಟಿ ಫೋರ್ ಆ್ಯಂಡ್ ಗೈಸ್ ಈ ಇಂಡೆಕ್ಸ್ ವಿಶ್ವದ ಅತ್ಯಂತ ಟ್ರಾವೆಲ್ ಫ್ರೆಂಡ್ಲಿ ಪಾಸ್ಪೋರ್ಟ್ಗಳನ್ನು ಅಳೆಯುವ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತದೆ ಆ್ಯಂಡ್ ಪಾಸ್ಪೋರ್ಟ್ ಈ ಇಂಡೆಕ್ಸ್ ಪಾಸ್ಪೋರ್ಟ್ ಎಷ್ಟು ಪ್ರಬಲವಾಗಿದೆ ಎಂಬುದರ ಆಧಾರದ ಮೇಲೆ ಸೂಚ್ಯಾಂಕವು ದೇಶಗಳಿಗೆ ಸ್ಥಾನವನ್ನು ನೀಡುತ್ತದೆ ಸೊ ಗೈಸ್ ಈ ಲಿಸ್ಟಲ್ಲಿ ಟಾಪ್ ಫೋರ್ ಕಂಟ್ರೀಸ್ ನೋಡೋದೇ ಫಸ್ಟ್ ಜಪಾನ್ ಸೆಕೆಂಡ್ ಸಿಂಗಾಪುರ್ ಥರ್ಡ್ ಜರ್ಮನಿ ಫೋರ್ತ್ ಸೌತ್ ಕೊರಿಯಾ

2021ರ ಜಾಗತಿಕ ಆಹಾರ ನೀತಿ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ انٹرನಾಷನಲ್ ಫುಡ್ পলಿಸಿ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ 2021ರ ಗ್ಲೋಬಲ್ ಫುಡ್ পলಿಸಿ ರಿಪೋರ್ಟ್ ಟ್ರಾನ್ಸ್‌ಫಾರ್ಮಿಂಗ್ ಫುಡ್ ಸಿಸ್ಟಮ್ಸ್ ಆಫ್ಟರ್ ಕೋವಿಡ್ 19 ಎಂಬ ವರದಿಯನ್ನು انٹرನಾಷನಲ್ ಫುಡ್ পলಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದೆ ವೆಟರನ್ ಪೊಲಿಟಿಷಿಯನ್ ಅಂಡ್ ಫಾರ್ಮರ್ ಯೂನಿಯನ್ मिनिस्टर ಬಾಚಿಶ್ ಸಿಂಗ್ ರಾವ್ತ್ who has passed away recently was an mp from which state ಹಿರಿಯ ರಾಜಕಾರಣಿ ಮತ್ತು ಮಾಜಿ ಕೇಂದ್ರ ಸಚಿವ ಬಾಚಿ ಸಿಂಗ್ ರಾವತ್ ಅವರು ಇತ್ತೀಚೆಗೆ ನಿಧನರಾದರು ಅವರು ಯಾವ ರಾಜ್ಯದ ಸಂಸದರಾಗಿದ್ದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಉತ್ತರಾಖಂಡ್ ಸೀನಿಯರ್ ಪಾಲಿಟಿಷಿಯನ್ ಮತ್ತು ಮಾಜಿ ಕೇಂದ್ರ ಸಚಿವ ಬಾಚಿ ಸಿಂಗ್ ರಾವತ್ ಅವರು ಇತ್ತೀಚೆಗೆ ನಿಧನರಾದರು ಆ್ಯಂಡ್ ಗೈಸ್ ಇವರು ಉತ್ತರಾಖಂಡ್ ರಾಜ್ಯದ ಸಂಸದರಾಗಿದ್ದರು ಸೊ ಉತ್ತರಾಖಂಡ್ ಬಗ್ಗೆ ನೋಡೋದು ಗೈಸ್ ಉತ್ತರಾಖಂಡದ ಮುಖ್ಯಮಂತ್ರಿ ತಿರತ್ ಸಿಂಗ್ ರಾವತ್ ಆ್ಯಂಡ್ ಉತ್ತರಾಖಂಡದ ಗವರ್ನರ್ ಬಿಬಿರಾನಿ ಮೌರ್ಯ

ಅರೇಬಿಕ್ ಲ್ಯಾಂಗ್ವೇಜ್ ಡೇ ಏಟೀನ್ ಡಿಸೆಂಬರ್ ಯು ಎನ್ ಚೈನೀಸ್ ಲ್ಯಾಂಗ್ವೇಜ್ ಡೇ ಟ್ವೆಂಟಿಯೆತ್ ಏಪ್ರಿಲ್ ಯು ಎನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಡೇ ಟೆಂಟಿ ತರ್ ಏಪ್ರಿಲ್ ಯು ಎನ್ ಫ್ರೆಚ್ ಲ್ಯಾಂಗ್ವೇಜ್ ಡೇ ಟೆಂಟಿಎತ್ ಮಾರ್ಚ್ ಯು ಎನ್ ರಷಿಯನ್ ಲ್ಯಾಂಗ್ವೇಜ್ ಡೇ ಸಿಕ್ಸ್ ಜೂನ್ ಯು ಎನ್ ಸ್ಪಾನಿಷ್ ಲ್ಯಾಂಗ್ವೇಜ್ ಡೇ ಏಪ್ರಿಲ್ ಇಪ್ಪತ್ತ್ ಮೂರರಂದು ಆಚರಿಸಲಾಗುತ್ತದೆ ಆ್ಯಂಡ್ ಗೈಸ್ ನಾವು ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ಅಥವಾ ಮಾದರಿ ಪರೀಕ್ಷೆನ ಲಾಂಚ್ ಮಾಡಿದ್ದೀವಿ ಆ್ಯಂಡ್ ಗೈಝ್ ಇಂಟರ್ಫೇಸ್ ತುಂಬಾ ಕ್ಲೀನ್ ಇದೆ ಸೊ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಇಂದಾನೆ ಈ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ಬೋದು ಆ್ಯಂಡ್ ಗೈಸ್ ನೀವು ಮಾಪ್ ಟೆಸ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಆಗಿ ರಿಸಲ್ಟ್ಸ್ ಆ್ಯಂಡ್ ಅನಾಲಿಸಿಸ್ ಬರುತ್ತೆ ಎಕ್ಸಾಂಪಲ್ ಗೈಸ್ ನೀವು ಎಷ್ಟು ಕರೆಕ್ಟ್ ಮಾಡಿದ್ದೀರಾ ಎಷ್ಟು ರಾಂಗ್ ಮಾಡಿದ್ದೀರಾ ಎಷ್ಟು ಸ್ಕಿಪ್ ಮಾಡಿದ್ದೀರಾ ಆಲ್ ಓವರ್ ಕರ್ನಾಟಕ ನಿಂದು ಎಷ್ಟು ರ್ಯಾಂಕ್ ಬಂದಿದೆ ಆ್ಯಂಡ್ ಆ ಟೆಸ್ಟ್ನಲ್ಲಿ ಟಾಪ್ ಟೆನ್ ಇದ್ದಾರೆ ಅವರು ಮಾರ್ಕ್ಸ್ ನೀವು ಕಂಪೇರ್ ಮಾಡ್ಬೋದು ಸೊ ಗೈಸ್ ಇದು ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ ಆ್ಯಂಡ್ ಫ್ರೆಂಡ್ಸ್ ಇದರಲ್ಲಿ ಒಂದು ಡೆಮೋ ಟೆಸ್ಟ್ ಕೂಡ ಇದೆ ನೀವು ಫ್ರೀಯಾಗಿ ಒನ್ ಡೆಮೋ ಟೆಸ್ಟ್ನು ಕೂಡ ಅಟೆಂಡ್ ಮಾಡ್ಬೋದು ಸೊ ಗೈಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಇಲ್ಲ ಅಂದರೆ ನೀವು ಇಂದ ನಮ್ಮ ಅಪ್ಲಿಕೇಶನ್ ಕಾಡಚಂಬೆ ಮೊಬೈಲ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬಹುದು ಹೂ ಇಸ್ ಕಾಲ್ಡ್ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಆಫ್ ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಭಾಷೆಯ ನಡೆದಾಡುವ ಎನ್ಸೈಕ್ಲೋಪೀಡಿಯಾ ಎಂದು ಯಾರನ್ನು ಕರೆಯಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಗಂಜಂ ವೆಂಕಟ್ಸುಬ್ಬಯ್ಯ ಹಿರಿಯ ಕನ್ನಡ ಬರಹಗಾರ ರೈಟರ್ ಗ್ರಾಮರ್ ವ್ಯಾಕರಣಕಾರ ಸಂಪಾದಕ ನಿಘಂಟು ಮತ್ತು ಸಾಹಿತ್ಯ ವಿಮರ್ಶಕ ಗಂಜಾಮ್ ಸುಬ್ಬಯ್ಯ ಅವರು ಇತ್ತೀಚೆಗೆ ನಿಧನರಾದರು ಆ್ಯಂಡ್ ಗೈಸ್ ಜಿ ವೆಂಕಟ ಸುಬ್ಬಯ್ಯ ಅವರನ್ನು ಸಾಮಾನ್ಯವಾಗಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ವಾಕಿಂಗ್ ಎನ್ ಎಂದು ಕರೆಯಲಾಗುತ್ತಿತ್ತು ಆ್ಯಂಡ್ ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಅವರು ಹನ್ನೆರಡು ನಿಘಂಟುಗಳನ್ನು ಸಂಕಲಿಸಿದ್ದಾರೆ ಮತ್ತು ಸುಮಾರು ಅರವತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ಗೈಸ್ ಕನ್ನಡ ಸಾಹಿತ್ಯ ಮತ್ತು ಕವನಕ್ಕಾಗಿ ಅವರು ಟೂ ತೌಸಂಡ್ ಸೆವೆನ್ನಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಆ್ಯಂಡ್ ಇದಲ್ಲದೆ ಅವರು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಚಾರ್ಲ್ಸ್ ಜೆಶ್ಕೆ ಫೇಮಸ್ಲಿ ನೋನ್ ಆಸ್ ಜಾಸ್ಟ್ ರೀಸೆಂಟ್ಲಿ ವಾಸ್ ದ ಕೋ ಫೌಂಡರ್ ಆಫ್ ಈಚ್ ಕಂಪ್ನಿ ಚಾರ್ಲ್ಸ್ ಗೆಶ್ಕೆ ಇತ್ತೀಚೆಗೆ ನಿಧನರಾದರು ಅವರು ಯಾವ ಕಂಪನಿಯ ಸಹ ಸಂಸ್ಥಾಪಕರಾಗಿದ್ದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅಡೋಬ್ ಅಮೆರಿಕದ ಕಂಪ್ಯೂಟರ್ ಸೈಂಟಿಸ್ಟ್ ಚಾರ್ಲ್ಸ್ ಗೆಷ್ಕೆ ಗ್ರಾಫಿಕ್ಸ್ ಮತ್ತು ಸಾಫ್ಟ್ವೇರ್ ಕಂಪ್ನಿಯ ಅಡೋಬ್ನ ಸಹ ಸಂಸ್ಥಾಪಕ ಕೋ ಫೌಂಡರ್ ಇತ್ತೀಚೆಗೆ ನಿಧನರಾದರು ಅಂಡ್ ಗೈಸ್ ಚಾರ್ಲ್ಸ್ ಗೆಶ್ಕೆ ಅವರು ನೈನ್ಟೀನ್ ಏಯ್ಟಿ ಟೂ ರಲ್ಲಿ ಜಾನ್ ವರ್ನಾಕ್ ಅವರೊಂದಿಗೆ ಅಡೌ ಕಂಪ್ನಿಯನ್ನು ಸ್ಥಾಪಿಸಿದರು ಸೊ ಗೈಸ್ ಅಡಾಫ್ ದ ಸ್ಥಾಪನೆ ಡಿಸೆಂಬರ್ ನೈನ್ಟೀನ್ ಏಯ್ಟಿ ಟೂನಲ್ಲಿ ಆಗಿದೆ ಅಡಾಫ್ ದು ಪ್ರಸ್ತುತ ಸಿ ಸಿಇಒ ಶಾಂತಾನು ನಾರಾಯಣ್ ಆ್ಯಂಡ್ ಅಡಾಫ್ ದ ಹೆಡ್ ಕ್ವಾರ್ಟರ್ಸ್ ಕ್ಯಾಲಿಫೋರ್ನಿಯಾ ಯು ಎಸ್ನಲ್ಲಿದೆ ವಿಚ್ ಪ್ಲೇಯರ್ ಹ್ಯಾಸ್ ವಾನ್ ಟೂ ತೌಸಂಡ್ ಟ್ವೆಂಟಿ ಒನ್ ಎಮಿಲಿಯಾ ರೊಮ್ಯಾಗ್ನ ಎಫ್ ಒನ್ ಗ್ರ್ಯಾಂಡ್ ಪಿಕ್ಸ್ ಎರಡು ಸಾವಿರ ಇಪ್ಪತ್ತೊಂದರ ಎಮಿಲಿಯಾ ರೊಮ್ಯಾಗ್ನ ಎಫ್ ಒನ್ ಗ್ರಾಂಡ್ ಪಿಕ್ಸ್ ಅನ್ನು ಯಾರು ಗೆದ್ದಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮ್ಯಾಕ್ಸ್ ವರ್ಸ್ಟಪನ್ ಎರಡು ಸಾವಿರ ಇಪ್ಪತ್ತೊಂದರ ಎಮಿಲಿಯಾ ರೋಮ್ಯಾಂಕ್ನ ಎಫ್ ಒನ್ ಗ್ರ್ಯಾಂಡ್ ಟ್ರಿಕ್ ಅನ್ನು ಮ್ಯಾಕ್ಸ್ ವೆರ್ಸ್ಟೆಪನ್ ಅವರು ಗೆದ್ದಿದ್ದಾರೆ ಆರ್ ಬಿ ಐ ಹಸ್ ಕನ್ಸ್ಟಿಟ್ಯೂಟೆಡ್ ಅ ಸಿಕ್ಸ್ ಮೆಂಬರ್ ಪ್ಯಾನೆಲ್ ಟು ರಿವ್ಯೂ ದ ವರ್ಕಿಂಗ್ ಆಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನೀಸ್ ಹೂ ಈಸ್ ದ ಹೆಡ್ ಆಫ್ ದಿಸ್ ಪ್ಯಾನೆಲ್ ಆಸ್ತಿ ಪುನರ್ ನಿರ್ಮಾಣ ಕಂಪನಿಗಳ ಕಾರ್ಯಗಳನ್ನು ಪರಿಶೀಲಿಸಲು ಆರ್ ಬಿ ಐ ಆರು ಸದಸ್ಯರ ಸಮಿತಿಯನ್ನು ರಚಿಸಿದೆ ಈ ಸಮಿತಿಯ ಮುಖ್ಯಸ್ಥರು ಯಾರು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸುದರ್ಶನ್ ಸೇನ್ ಆಸ್ತಿ ಪುನರ್ ನಿರ್ಮಾಣ ಕಂಪನಿಗಳ ಕಾರ್ಯಗಳನ್ನು ಆಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನೀಸ್ ಕಾರ್ಯಗಳನ್ನು ಪರಿಶೀಲಿಸಲು ಆರ್ ಬಿ ಐ ಆರು ಸದಸ್ಯರ ಸಮಿತಿಯನ್ನು ರಚಿಸಿದೆ ಅಂಡ್ ಈ ಸಮಿತಿಯ ಮುಖ್ಯಸ್ಥರು ಸುದರ್ಶನ್ ಸೇನ್ ಆರ್ಬಿಐ ಫುಲ್ ಫಾರ್ಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಬಿಐ ದು ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರಲ್ಲಿದೆ ಆರ್ ಬಿ ಐದು ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್ನೇಹಿತರ ಆನ್ಸರ್ಸ್ ಚೆಕ್ ಮಾಡಿ ಫಸ್ಟ್ ವೆನ್ ಇಸ್ ದ ವರ್ಲ್ಡ್ ಹೆರಿಟೇಜ್ ಡೇ ಆಬ್ಸರ್ವ್ ವಿಶ್ವ ಪರಂಪರೆಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಸ್ನೇಹ ಏಟೀನ್ ಏಪ್ರಿಲ್ ಸೆಕೆಂಡ್ ಕ್ವೇಶನ್ ಸ್ನೇಹಿತರೆ ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ಕಿರ್ಗಿಸ್ತಾನ್ ಕಿರ್ಗಿಸ್ತಾನ ರಾಜಧಾನಿ ಯಾವುದು ಉತ್ತರ ಸ್ನೇಹಿತರೆ ಬಿಷ್ಕೇಕ್ ಕ್ವಶನ್ ಆಫ್ ತರ್ಟಿ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇದು ಕನ್ನಡ ಭಾಷೆಯ ನಡೆದಾಡುವ ಎನ್ಸೈಕ್ಲೋಪೀಡಿಯಾ ಯಾರು ಹೂ ಇಸ್ ಕಾಲ್ಡ್ ವಾಕಿಂಗ್ ಎನ್ಸೈಕ್ಲೋಪಿಡಿಯಾ ಆಫ್ ಕನ್ನಡ ಲ್ಯಾಂಗ್ವೇಜ್ ಸೆಕೆಂಡ್ ಕ್ವಶನ್ ಎಸ್ ಅಂತಾರೆ ಹೂ ಇಸ್ ದ ಸಿಇಒ ಆಫ್ ಅಡಾಬ್ ಅಡಾಬ್ ನ ಪ್ರಸ್ತುತ ಸಿಇಒ ಯಾರು ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ತಿಳಿಸಿ ಅಂಡ್ ಫ್ರೆಂಡ್ಸ್ ನಮ್ಮ ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ